ರಾಮನಗರ ವಿಧಾನಸಭಾ ಕ್ಷೇತ್ರ ಎಸ್ ರೇಷ್ಮೆ ನಾಡು ಅಂತನೇ ಖ್ಯಾತಿ ಪಡೆದಿರುವಂತ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಅನಿತಾ ಕುಮಾರಸ್ವಾಮಿ ಅವರು ಹಾಲಿ ಶಾಸಕಿ ಆಗಿದ್ದಾರೆ ಹಾಗಾದ್ರೆ ರಾಮನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಏನಾಗಬಹುದು ಸದ್ಯದ ಟ್ರೆಂಡ್ ಹೇಗಿದೆ ಯಾವ ಯಾವ ಪಕ್ಷಗಳ ಬಲಾಬಲ ಹೇಗಿದೆ ನೋಡ್ತಾ ಹೋಗೋಣ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ನೋಡುವಂತ ಸಮಯ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ನಿಮ್ಮ ಮುಂದೆ ರಾಮನಗರ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವತ್ತಿಗೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಗಳು ಬಂದಿತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹಾಗಾದ್ರೆ ಹೆಚ್ಚು ಮತವನ್ನ ಹಾಕಿದ್ದಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಹೇಗಿದೆ ಅಲ್ಲಿ ಸದ್ಯದ ಟ್ರೆಂಡ್ ಪಕ್ಷಗಳ ಬಲಾಬಲ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ರಾಮನಗರ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರವಾಗಿರುವಂತ ರಾಮನಗರ ಕ್ಷೇತ್ರ ರಾಮನಗರ ಕ್ಷೇತ್ರದ ಚುನಾವಣಾ ಅಖಾಡ ಹೇಗಿದೆ ನೋಡ್ತಾ ಹೋಗೋಣ ರಾಮನಗರ ಮತದಾರರಿಂದ 15143 ಮತ ಟೋಪಿ ಕಂಪನಿಗಳ ಐಪಿಓಲಿ ಹೂಡಿಕೆ ಮಾಡಿ ದುಡ್ ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಮತಗಳು ಚಲಾವಣೆಗೊಂಡಿದ್ದಾವೆ ಅದರಲ್ಲಿ 12649 ಪುರುಷರು 2494 ಮಹಿಳಾ ಮತದಾರರು ಮತಗಳನ್ನು ಹಾಕಿದ್ದಾರೆ ಯಾವ ಯಾವ ಪಕ್ಷಕ್ಕೆ ಎಷ್ಟು ಮತ ಸಿಕ್ಕಿದೆ ನೋಡೋಣ ಇತರೆ ಪಕ್ಷಗಳಿಗೆ ಎಷ್ಟು ಮತ ಸಿಕ್ಕಿದೆ ನೋಡೋಣ ಇತರೆ ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ ಒಟ್ಟು 41 ಮತಗಳು ಸಿಕ್ಕಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ 4569 ಬಿಜೆಪಿ ಪರ ಮತಗಳು ಲಭಿಸಿದ್ರೆ ಬಿಜೆಪಿಗೆ 3849 ಪುರುಷರು 720 ಮಹಿಳೆಯರು ಮತಗಳನ್ನು ಚಲಾಯಿಸಿದ್ದಾರೆ ಇನ್ನು ಜೆಡಿಎಸ್ ಪರವಾಗಿ 5705 ಮತಗಳು ಲಭಿಸಿದೆ 4812 ಪುರುಷ ಮತದಾರರು 893 ಮಹಿಳೆಯರು ಮತಗಳನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ 4828 ಮತಗಳು ಚಲಾವಣೆಯಾಗಿದ್ದಾವೆ ಕಾಂಗ್ರೆಸ್ ಪರವಾಗಿ 3949 ಪುರುಷರು 879 ಮಹಿಳಾ ಮತದಾರರು ಮತಗಳನ್ನು ಹಾಕಿದ್ದಾರೆ ಸೋ ಕಾಂಗ್ರೆಸ್ ಕು ಜೆಡಿಎಸ್ ಕು ಹೆಚ್ಚಿನ ಅಂತರ ಏನಿಲ್ಲ ರಾಮನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶೇಕಡಾ 32ರಷ್ಟು ಮತಗಳನ್ನು ಪಡೆಕೊಂಡ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 30ರಷ್ಟು ಮತಗಳು ಸಿಕ್ಕಿದೆ ಜಾತ್ಯತೀತ ಜನತಾ ದಳ ಪಕ್ಷದ ಪರವಾಗಿ ಒಟ್ಟು ಶೇಕಡಾ 38ರಷ್ಟು ಪರ್ಸೆಂಟ್ ಮತಗಳು ಲಭಿಸಿದೆ ಸೋ ಒಟ್ಟಾರೆಯಾಗಿ ಇಲ್ಲಿ ಮೂರು ಪಕ್ಷಗಳ ನಡುವೆ ಭಾರಿ ಅಂತರಗಳು ಏನಿಲ್ಲ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ ಪವರ್ ಟಿವಿ ಸ್ಕ್ರೀನ್ ಮೇಲೆ ಭಾರಿ ಗಮನ ಸೆಳೆದಿರುವಂತ ರಾಮನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಗೆ ಮುನ್ನಡೆ ಲಭಿಸಿದ್ರು ಕೂಡ ಬಹಳ ಡಿಫರೆನ್ಸ್ ಏನಿಲ್ಲ ಮೂರು ಪಕ್ಷಗಳ ನಡುವೆ ಜೆಡಿಎಸ್ ಪಕ್ಷದಿಂದ ಮಾಜಿ ಸಿಎಂ ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಗೌತಮ್ ಗೌಡ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅವರ ಹೆಸರನ್ನು ಕೂಡ ತೆಗೆದು ಹಾಕೋ ಹಾಗಿಲ್ಲ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳಿಗೆ ಬಿಜೆಪಿಯ ಗೌತಮ್ ಗೌಡ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಇಕ್ಬಾಲ್ ಹುಸೇನ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಇನ್ನು ಕೂಡ ನಿರ್ಧಾರ ಆಗಿಲ್ಲ ರಾಮನಗರ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆ ಜನಬೆಂಬಲ ಇದೆ ಆದರೂ ಕೂಡ ಹೆಚ್ಚಿನ ಜನಬೆಂಬಲ ಇದೆ ಅಂತ ಅಂದುಕೊಳ್ಳೋದಕ್ಕಾಗಲ್ಲ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಗೆ ರಾಮನಗರ ಕ್ಷೇತ್ರದಲ್ಲಿ ಸದ್ಯ ಹಿನ್ನಡೆಯಾಗಿದೆ ಮೊದಲ ಯತ್ನದಲ್ಲೇ ಶಾಸಕರಾಗ್ತಾರ ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಪುತ್ರನಿಗಾಗಿ ಕ್ಷೇತ್ರ ತ್ಯಾಗವನ್ನ ಮಾಡಿದ್ದಾರೆ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಸದ್ಯ ಅಲ್ಲಿ ಹಾಲಿ ಶಾಸಕಿ ಆಗಿದ್ದಾರೆ ರಾಮನಗರ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆಯನ್ನ ಮೂಡಿಸಿದೆ ಜೆಡಿಎಸ್ ಪಕ್ಷ ಆದರೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ತೆಗೆದು ಹಾಕೋ ಹಾಗಿಲ್ಲ ಯಾಕಂದ್ರೆ ಬಿಜೆಪಿ ಆ ಗೌತಮ್ ಗೌಡ ಇರಬಹುದು ಇಕ್ಬಾಲ್ ಹುಸೇನ್ ಇರಬಹುದು ನಿಖಿಲ್ ಕುಮಾರಸ್ವಾಮಿ ಇರಬಹುದು ಈ ಮೂರು ಜನರ ನಡುವೆ ಸ್ಪರ್ಧೆ ಏರ್ಪಟಾಗುವಂತ ಸಾಧ್ಯತೆ ಇದೆ ಸೋ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 30% ಕಾಂಗ್ರೆಸ್ 32% ಜೆಡಿಎಸ್ 38% ಸೋ ಇಲ್ಲಿ ಅದರ್ಸ್ 0 ಅಂತ ತೆಗೆದುಕೊಳ್ಳಬಹುದು ಸೋ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಫರೆನ್ಸ್ ಏನಿಲ್ಲ ಮೂರು ಪಕ್ಷಗಳ ನಡುವೆ ಇಲ್ಲಿ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಗಿಂತ ಅಲ್ಪ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಹೆಚ್ಚಿನ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅಂತ ಹೇಳೋದಕ್ಕಾಗಲ್ಲ ಕೇವಲ ಕೆಲವೇ ಕೆಲವು ಮತಗಳ ಅಂತರದಿಂದ ಜೆಡಿಎಸ್ ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಗಿಂತ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಸದ್ಯ ಹಾಲಿ ಶಾಸಕಿ ಆಗಿರುವಂತ ಅನಿತಾ ಕುಮಾರಸ್ವಾಮಿ ಅವರು ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೋಸ್ಕರ ಕ್ಷೇತ್ರ ತ್ಯಾಗವನ್ನ ಮಾಡಿದ್ದಾರೆ ಸೋ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಿದ್ದಾರೆ ಸೋ ಮೊದಲ ಪ್ರಯತ್ನದಲ್ಲೇ ಶಾಸಕರಾಗ್ತಾರಾ
ಸದ್ಯ ಜೆಡಿಎಸ್ ಮುನ್ನಡೆಯಲ್ಲಿದ್ದರೂ ಕೂಡ ಇದು ಒಂದು ಎಚ್ಚರಿಕೆಯ ಗಂಟೆ ಜೆಡಿಎಸ್ ಗೂ ಕೂಡ ಯಾಕಂತಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕೂಡ ಮುನ್ನಡೆಯಲ್ಲಿದೆ ಅವು ಕೂಡ ಪಕ್ಷಗಳು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನಂಬರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಫರೆನ್ಸ್ ಇಲ್ಲ ಸೋ ಇಲ್ಲಿ ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ಜೆಡಿಎಸ್ ಕೂಡ ಇಲ್ಲಿ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಸೋ ರಾಮನಗರದಲ್ಲಿ ಜೆಡಿಎಸ್ ಭದ್ರಕೋಟೆ ಅಂತ ಭಾವಿಸ್ತದ ಆದರೂ ಕೂಡ ಸೋ ಈ ಬಾರಿನೂ ಅದು ಜೆಡಿಎಸ್ ಭದ್ರಕೋಟೆ ಆಗುತ್ತಾ ಇಲ್ವಾ ನೋಡ್ತಾ ಹೋಗಬೇಕಾಗುತ್ತೆ ಚುನಾವಣೆ ಆದ ನಂತರ ಸದ್ಯ ಟ್ರೆಂಡ್ ಪ್ರಕಾರ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ